ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಎಲ್ಲ ನಾನು ಇವತ್ತಿವತ್ತು ನಿಮಗೆ ವಾಟರ್ ಪ್ಯೂರಿಫೈಯರನ್ನು ಯಾವ ರೀತಿ ವಾಶ್ ಮಾಡ್ಬೋದು ಮನೇಲಿ ಅಂತ ಹೇಳ್ಕೊಡ್ತೀನಿ. ಸೊ ನಂದು ಹೆಂಗದ ಅಂತಂದರೆ, ಟ್ಯಾಂಕ್ ಹೊರಗಡೆ ತೆಗಿಯೋಕ್ಕೆ ಬರಲ್ಲ ಇದು, ಸೊ ಒಳಗಡೆನೇ ಫಿಕ್ಸ್ ಅದ. ಸೊ ಇಂಥವ್ರು ಇನ್ನೊಂದು ವೆರೈಟಿಯಲ್ಲಿ ಬರ್ತವೆ. ಹೆಂಗಂದರೆ, ಅದು ಟ್ಯಾಂಕನ್ನು ನಾವು ಸಪ್ರೇಟಾಗಿ ಹೊರಗೆ ತೆಗೆದು ತೊಳೆದು ಮತ್ತು ನಾವು ಒಳಗಡೆ ಹಾಕ್ಕೋಬೋದು ಅದು ನಾವೇ. ಇದು ಟ್ಯಾಂಕ್ ತೆಗಿಬೇಕಂದ್ರೆ ಸೊ ಸ್ಕ್ರೂ ಎಲ್ಲ ಬಿಚ್ಚಿ, ಸೊ ಯಾರಾದರೂ ನಿಮ್ಗೆ ಸರ್ವಿಸ್ ಮಾಡೋರು ಬಂದ್ರೇ ತೆಗಿಬೋದು. ನಾ ಸರ್ವಿಸ್ ಮಾಡೋರು ಬಂದ್ರೆ ಅಂತಂದರೆ ಅವಾಗ ತೆಗ್ದಿರ್ತೀನಿ. ಇದು ಆ್ಯಕ್ಚುಲಿ ಇದು ಫಿಲ್ಟರ್ ಏನಿದೆ ಅಲ್ಲ, ಇದರಲ್ಲಿ ಇರೋಂಥ ಕ್ಯಾಂಡಲ್ ಚೇಂಜ್ ಮಾಡ್ಬೇಕಾದ್ರೆ ಸರ್ವಿಸ್ ಅವ್ರು ಬಂದು ನಾನು ಕ್ಯಾಂಡಲ್ ಚೇಂಜ್ ಮಾಡಿಕೊಟ್ಟು ಹೋಗ್ತಾರೆ. ನಾನು ನಲ್ಲಿ ನೀರು ಅಂದರೆ ಮುನ್ಸಿಪಾಲ್ಟಿ ನೀರು ಯೂಸ್ ಮಾಡೋದ್ರಿಂದ ಇದ್ರದ್ದು ಫಿಲ್ಟ್ರ್ ಏನದ ಸ್ವಲ್ಪ ಭಾಳ ಜಲ್ದಿನೇ ವೀಕ್ ಆಗ್ತದೆ. ಹಾಗಾಗಿ ಇದಕ್ಕೆ ನಾನು 2 ಅಥವಾ 3 ತಿಂಗಳು ಒಂದ್ಸತಿ ಕಂಪಲ್ಸರಿ ಚೇಂಜ್ ಮಾಡೇ ಮಾಡ್ತೀನಿ. ಸೊ ಈ ಬೋರಲ್ ನೀರು ಅಂತ ಅಂದರೆ ನೀವು ಏನಂತಾರೆ, 1-8 ತಿಂಗಳವರೆಗೂ ಆರಾಮಾಗಿ ನಡೆಸ್ಬೋದು. ಸೊ ನಂದು ಇದು ಪ್ಯೂರ್ ವೆಲ್ ಕಂಪ್ನಿದದ. ಸೊ ಹಾಕ್ಸ್ಕೊಂಡು 2 ವರ್ಷ ಆಯಿತು, ಯಾವುದೇ ರಿಪೇರಿ ನನಗೆ ಬಂದಿಲ್ಲ. ಸೊ ಫಸ್ಟಿಗೆ ನಾನು ಏನು ಮಾಡಕತ್ತೀನಿ ಅಂತಂದರೆ, ಇದು ನೀರೆಲ್ಲ ಒಳಗಿನ ನೀರೆಲ್ಲ ನಾನು ತೆಗಿಯಕತ್ತೀನಿ. ನನ್ನ ಬಳಿ ಜಾಸ್ತಿ ಪ್ರಾಬ್ಲಮ್ ಏನು ಬರ್ತದೆ ಅಂತಂದರೆ, ಏನಾದರೂ ಇರ್ಬಿ ಒಳಗೆ ಬಿದ್ದಿರ್ತಾವೆ. ಹೌದಾ, ಹಾಗೆ. ಮತ್ತು ಇಲ್ಲಾಂದ್ರೆ ಕೆಳಗೆ ಒಂದು ಲೇಯರ್ ಸಣ್ಣಾಗಿ ಏನೋ ಸ್ವಲ್ಪ ಧೂಳು ಟೈಪ್ ಜಮಾ ಆಗೇ ಆಗಿರ್ತದೆ. ನಾನು ಸತಿ ಅಬ್ಸರ್ವ್ ಮಾಡೀನಿ, ಯಾಕಂದರೆ ಇದು ಸರ್ವಿಸ್ ಅವ್ರು ಬಂದಾಗ ನಾನು ಇದು ಟ್ಯಾಂಕ್ ಎಲ್ಲ ತೆಗೆಸಿ ತೊಳಿಬೇಕಾದ್ರೆ ನೋಡಿರ್ತೀನಿ. ಸೊ ಹಾಗಾಗಿ ನಾನು ವೀಕ್ಲಿ ಇಲ್ಲ 15 ಡೇಸಿಗೆ ಒಂದು ಸತಿ, ಅಟ್ಲೀಸ್ಟ್ ಮಂತ್ಲಿ ಒಂದು ಸತಿ ಯಾರ ನೀವು ಇದು ಕ್ಲೀನ್ ಮಾಡ್ಕೊಳ್ಳೇಬೇಕು. ಸೊ ಅದು ಫಸ್ಟ್ ಏನು ಏನು ಮಾಡಿದೆ ಅಂತಂದರೆ, ಎಲ್ಲ ಅಷ್ಟು ನೀರೇನಿದ್ವು ಎಲ್ಲ ಖಾಲಿ ಮಾಡ್ಕೊಂಡಿನಿ. ಸೊ ಮೊದಲೇ ನೀವು ನೀರನ್ನು ಬಟನ್ ಆಫ್ ಮಾಡಿಕೊಂಡು ನೀರು ಎಲ್ಲ ಖಾಲಿ ಆಗೋವರೆಗೂ ವೇಟ್ ಮಾಡಿ ಕಾವಾಗ ತೊಳ್ಕೊಂಡ್ರೆ ಒಳ್ಳೆಯದು. ಸೊ ಇದು ನಂದು ಇಲ್ಲಿ ಕೆಳಗಡೆ ಒಂದು ಹೋಲ್ ಇದೆ, ನೀವು ನೋಡ್ಬೋದು ರೌಂಡ್ ಕಲರ್ ಅದು. ಅಲ್ಲಿಂದ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಒಂದು ಆಪ್ಷನ್ ಇದೆ, ನೀರು ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸೊ ಅದು ತೆಗಿಯೋಕ್ಕೆ ನಾನು ಕಾಯಿನ್ ಯೂಸ್ ಮಾಡಕತ್ತೀನಿ, ಆ ಸ್ಕ್ರೂ ಡ್ರೈವರಿಂದ ಬರಲ್ಲ. ಸೊ ಅದು ಥ್ರೆಡ್ ಇರುತ್ತೆ, ಒಂದು ಸ್ವಲ್ಪ ನಾವು ಟ್ವಿಸ್ಟ್ ಮಾಡಿದ್ವು ಅಂದರೆ ಆರಾಮಾಗಿ ಬಂದುಬಿಡುತ್ತೆ, ಆಮೇಲೆ ಫಿಕ್ಸ್ ಆಗೇ ಕೂಡುತ್ತೆ, ಎಲ್ಲೂ ಲೀಕೇಜ್ ಆಗೋದಿಲ್ಲ ಅದು. ಸೊ ಅದನ್ನ ನಾನು ಕ್ಲೀನ್ ಮಾಡೋಕ್ಕಿಂತ ಮೊದಲು ಇದರದ್ದೇ ಒಂದಿಷ್ಟು ವಾಟ್ರನ್ನು ಹಿಡ್ಕೊಂಡು ಇಟ್ಕೊಂಡಿರ್ತೀನಿ ಸಪ್ರೇಟಾಗಿ, ಇಷ್ಟೊತ್ತ ನೀರು ಹಿಡಿದ್ನಲ್ಲ ಅದು. ಸೊ ಹಾಗೆ ಇದನ್ನು ತೆಗೆಯಕತ್ತೀನಿ ನೋಡಿರಿ ಎಷ್ಟು ನೀರು ಬಂದು ಅಂತ. ಸ್ವಲ್ಪ ಅಳ್ಳಾಡಿಸಿ ನೀವು ಶೇಕ್ ಮಾಡಿದ ಆಗಕ್ಕೆ ಸಾಧ್ಯ ಆಯಿತು ಅಂದರೆ ಶೇಕ್ ಮಾಡ್ಬೋದು. ಒಂದು ಸ್ವಲ್ಪ ನೀವು ಇದನ್ನು ಅಳ್ಳಾಡಿಸಿದ್ರಂದ್ರೆ, ಸೊ ಕೆಳಗಡೆ ಏನರ ಕುಂತಿದ್ದು ಮೇಲೇನರ ಅಂಟ್ಕೊಂಡಿದ್ದು ಎಲ್ಲವೂ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸಾಧ್ಯ ಆದರೆ ಒಂದು ಬೆಂಡೇಬಲ್ ಬ್ರಷ್ ಸಿಗ್ತದೆ, ಅದನ್ನು ತೊಗೊಂಡು ಕಿಸಿಂದ ನೀವು ಹಾಕ್ಬೋದು. ಇದ್ರಾಗ ನೋಡಿರಿ ಒಂದು ಸಣ್ಣದೊಂದು ಇರ್ಬಿ, ಸೊ ಏನೋ ಒಂದು ಹುಳ ಒಂದು ಸಿಕ್ತು. ಸೊ ಹಿಂಗೆ ಏನಾರ ಒಂದು ಏನರ ಒಂದು ಇರ್ತವೆ, ಹಾಗಾಗಿ ಸ್ವಲ್ಪ ಯಾವಾಗ ವಾಶ್ ಮಾಡ್ಕೋತಿರೋದು ಭಾಳ ಒಳ್ಳೆಯದು. ಇನ್ನು ಸಪ್ರೇಟಾಗಿ ತೆಗೆಯಕ್ಕೆ ಬಂದರೆ ಭಾಳ ಒಳ್ಳೆಯದು. ಸೊ ಅದು ನಾನು ನೋಡೀನಿ, ಅದು ನಮ್ಮ ಮಮ್ಮಿ ಮನೆಗದ, ಅವ್ರು ವೀಕ್ಲಿ ಏನಾರು ಕಾಣಿಸಂದ್ರೆ ಅವಾಗಿಂದ ಅವಾಗೆ ಚೇಂಜ್ ಮಾಡ್ತಾರೆ. ಸೊ ನಮ್ದು ಕಾಣಿಸಂಗಿಲ್ಲ, ಆದ್ರೂ ಒಂದ್ಸತಿ 2 ಸತಿ ಹಿಂಗೆ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ಇದು ಕಿಚನ್ಗೆ, ಆಮೇಲೆ ಏನಂತಾರೆ ಗ್ಯಾಸ್ ಸ್ಟವ್ಗೆ ಹತ್ತಿರ ಆಗಿರುತ್ತಲ್ಲ, ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ಜಿಡ್ಡೇನು ಅಂಟಬಾರ್ದು ಅಂಥೇಳಿ ನನ್ನ ಮೇಲೂ ಬಾಡಿ ಯಾವಾಗ ವಾಶ್ ಮಾಡ್ತಿರ್ತೀನಿ ಅದರದ್ದು. ಸ್ವಲ್ಪ ಸೋಪ್ ನೀರಿಂದ ಒಂದ್ಸತಿ ಕ್ಲೀನಾಗಿ ಮೇಲೆ ಸಾಧ್ಯ ಆದಷ್ಟು ಮೇಲೆ. ಆಮೇಲೆ ಹೇಳಿದ್ನಲ್ಲ, ಒಳಗಡೆ ಒಂದು ಬೆಂಡಿಂಗ್ ವೈರ್ ಟೈಪ್ ತೊಗೊಂಡು ಅದಕ್ಕೆ ಬಟ್ಟೆ ಸುತ್ತಿನೂ ವಾಶ್ ಮಾಡ್ಬೋದು. ನಾನು ಭಾಳ ದಿವಸ ಆಯಿತು ಸರ್ವಿಸ್ ಅವ್ರು ಬಂದಿರಲಿಲ್ಲ ಅಂದ್ರೆ ಹಂಗೆ ಒಂದ್ಸತಿ ಮಾಡಿದ್ದೆ. ಸೊ ಈ ರೀತಿ ಏನು ಮಾಡಬೇಕು ಅಂತಂದರೆ, ನಾವು ನೀರೆಲ್ಲ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ಒಂದ್ಸತಿ, ನಳನೂ ನೀರು ನಲ್ಲಿ ಎಲ್ಲನೂ. ಆಮೇಲೆ ಇದೆಲ್ಲ ಕ್ಲೀನ್ ಎಲ್ಲ ಆದಮೇಲೆ ಮೇಲಿಂದೆಲ್ಲ ತೊಳ್ಕೊಂಡ್ಮೇಲೆ ಸ್ವಲ್ಪ ಕರೆಂಟ್ ಇರೋದು ನೋಡಿ ನೀರು ಒಳಗಡೆ ಹೋಗ್ಲಾರ್ದಂಗೆ ನೋಡಿ, ನೀರೆಲ್ಲ ಕೆಳಗಡೆನೇ ಜಾನ್ತಾವೆ ನಂದು. ಹಂಗಾಗಿ ನಾನು ಹಾಕ್ತೀನಿ, ಬ್ಯಾಕ್ ಸೈಡ್ ಎಲ್ಲೂ ನಾನು ನೀರು ಹಾಕೋಂಗಿಲ್ಲ, ಬರೀ ಫ್ರಂಟ್ ಅಷ್ಟೇ ತೊಳ್ಕೊತೀನಿ. ಆಮೇಲೆ ಇದೆಲ್ಲವನ್ನು ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನೀರು ನಾನು ಆನ್ ಮಾಡಿಬಿಟ್ಟಿನಿ ಇವಾಗ ಸದ್ಯಕ್ಕೆ ಬಟನ್ನು. ಸೊ ನೀಟಾಗಿ ನೀರೆಲ್ಲ ಇನ್ನೊಂದು ಸ್ವಲ್ಪ ಬಂದು ಹರಿದೋಗ್ಲಿ ಅಂಥೇಳಿ. ಆಮೇಲೆ ಇದು ಎಲ್ಲ ಇದಾದಮೇಲೆ ಒಂದ್ಸತಿ ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ ಅಥವಾ ಯಾವುದಾದ್ರು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲೂ ಏನೂ ಇಲ್ಲದಂಗೆ ಒರೆಸ್ಕೊಂಡ್ಬಿಟ್ರೆ ಒಂದ್ಸತಿ, ಇಲ್ಲ ಡ್ರೈ ಆಗಕ್ಕೆ ಸ್ವಲ್ಪ ಬಿಟ್ಟರೆ ಭಾಳ ಒಳ್ಳೆಯದು. ನೀವು ಕರೆಂಟಿಂದ ಏನಾದ್ರು ನೀರು ಗಿರೋ ಹತ್ತವಂತ ಅನಿಸಿದ್ರೆ. ಸೊ ಆಮೇಲೆ ಇದಕ್ಕೆ ಒಂದ್ಸತಿ ನಾನು ನೀಟಾಗಿ ತೊಳ್ಕೊಂಡು ಹೇಳಿದ್ನಲ್ಲ, ಅದು ಆನ್ ಮಾಡಿಬಿಟ್ಟಿರ್ತೀನಿ, ಒಂದು ಸ್ವಲ್ಪ ಅದು ಕ್ಲೀನ್ ಆಗಲಿ ಅಂಥೇಳಿ, ನೀರೆಲ್ಲ ಬರಲಿ ಅಂಥೇಳಿ. ಆಮೇಲೆ ಅದು ನೀರೆಲ್ಲ ಜಮಾ ಆದಮೇಲೆ ಅದು ನೀರೆಲ್ಲ ಹೊರಗೆ ಬರಲಿ ಅಂಥೇಳಿ. ಹೊರಗೆ ಬಂತು ಅಂತಂದರೆ ಸೊ ಅವಾಗೆ ಸ್ವಲ್ಪ ನೀರು ಬಿದ್ದಿರ್ತಾವಲ್ಲ, ಸೊ ಕೆಳಗಡೆ ಏನರ ಕಸ ಇದ್ದರೂ ಅದನ್ನು ಬಹಳ ಜಲ್ದಿ ಹರ್ಕೊಂಡು ಬರ್ತದೆ ಅದ್ರೊಳಗೆ. ಸೊ ನೋಡ್ಬೋದು ಒಂದು ಸ್ವಲ್ಪ ನಾನು ನೀರು ಹೊರಗೆ ಬರ್ಲಿಕ್ಕಂತಲೇ ಬಿಟ್ಟೀನಿ, ಯಾಕಂದರೆ ಈ ನಲ್ಲಿ ಕೆಳಗೆ ಒಂದು ಲೇಯರ್ ಇರ್ತಲ್ಲ, ಅಲ್ಲಿ ಸ್ವಲ್ಪ ಸಣ್ಣಗೆ ಮಣ್ಣು ಧೂಳು ಏನಾದರೂ ಜಮಾ ಆಗಿದ್ದರೆ ಈ ರೀತಿ ನಾನು ತೆಗಿತಿರ್ತೀನಿ ಅದನ್ನು.
ಸೊ ಒಂದು ಸ್ವಲ್ಪ ತಗನ ಇದನ್ನು ಲಾಕ್ ಮಾಡಿ ಇನ್ನು ಅಳದಿಂದು ಒಂದೆರಡು ಸ್ವಲ್ಪ ಒಂದು ಸ್ವಲ್ಪ ನೀರು ಹೊರಗೆ ಬರಂಗೆ ಬಿಟ್ಟಿರ್ತೀನಿ. ಸೊ ನಳದೊಳಗೂ ಏನಾರು ಸ್ವಲ್ಪ ನೀರು ಅದು ಇದು ನಿಂತಿದ್ರೆ ಹೊರಗೆ ಬರಲಿ ಅಂಥೇಳಿ. ಸೊ ಈ ಥರ ಸೊ ನೀರಿನ್ನೂ ಬರ್ತಾ ಇಲ್ಲ ಅದು ಒಂದು ಸ್ವಲ್ಪ, ಯಾಕಂದ್ರೆ ನೋಡ್ರಿ ಕೆಳಗೆ ನೀರು ಬರಕತ್ತಿತ್ತು ಇಲ್ಲಿ ಬರವಲ್ವ ಅಂತಂದ್ರೆ ಒಂದು ಲೇಯರ್ ಏನಿರ್ತದಲ್ಲ ಅಲ್ಲಿ ನೀರು ನಿಂತಿರ್ತಾವ ಅದಾಗ ಯಾವಾಗಲೂ ಸ್ವಲ್ಪ ಏನಾರ ಒಂದು ಕಸ ಏನಾರ ಇರುತ್ತೆ. ಸೊ ಲಾಸ್ಟಿಗೆ ಹೇಳ್ತೀನಲ್ಲ ಇರ್ವಿನಾರ ಒಳಗೆ ಹೋಗಿ ಬಿದ್ದಿರ್ತಾವೆ. ಸೊ ಅಂಥವನ್ನೆಲ್ಲ ನೋಡಿಕೊಂಡು ಇದನ್ನು ಅವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೀರು ಬರ್ಲಿಕ್ಕೆ ನೋಡ್ರಿ ಸ್ವಲ್ಪ ಒಂದು ಫ್ಯೂ ವಾಟರ್ಸ್ ನೀರು ಹೋಗಲಿ, ಹೋದ್ಮೇಲೆ ಇದನ್ನು ನಾವು ಲಾಕ್ ಮಾಡಿ ಇಟ್ಕೋಬೋದು. ಸೊ ಈ ರೀತಿ ನಾನು ಇದನ್ನು ಮೇಂಟೈನ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. 2 ವರ್ಷ ಆಯಿತು. ಸೊ ಯಾವುದೇ ರಿಪೇರಿ ಇಲ್ಲದೆ, ಆಮೇಲೆ ಯಾವುದೇ ಸಾಮಾನು ಹಾಳಾಗದೆ, ಸೊ ನೀಟಾಗಿ ಇದನ್ನು ಮೇಂಟೈನ್ ಮಾಡ್ಕೊತ ಬಂದಿನಿ. ಆಮೇಲೆ ಎಲ್ಲೂ ಸ್ವಲ್ಪ ಕಲಿಗಳು ಜಿಗಿಟು ಏನೂ ಇಲ್ಲದೆ, ಯಾಕಂದರೆ ಇದು ಗ್ಯಾಸ್ ಸ್ಟೌವ್ ಭಾಳ ಹತ್ತಿರ ಅದ. ಸೊ ಇಲ್ಲಿ ಬಟನ್ ಹಾಕಿ ನಾನು ನೋಡ್ಬೋದು ಇಷ್ಟೇ ಇಷ್ಟು ಅಂತರದಲ್ಲೇ ಇದೆ ಇದು. ಸೊ ಜಾಗ ಸ್ಪೇಸ್ ಎಲ್ಲೂ ಇಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಇದು ಆದರೆ ಈ ರೀತಿ ನಾವು ಸೇವ್ ಮಾಡಿ ಇಟ್ಕೋಬೋದು ಅಂತ ಅನ್ಕೋತೀನಿ. ಸೊ ಇದು ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮ್ಗೆ ಹೇಳ್ರಿ ನನಗೆ.